ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋ ಅನೆ. ನಾನು ಅನೆ. ಸೊ ಇವತ್ತಿನ ವಿಡಿಯೋ ಏನಂದರೆ, ನಿಮಗೆ ಗೊತ್ತಿರ್ಬೋದು ಈಗ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಿದೆ ಮತ್ತು ವರ್ಕ್ ಫ್ರಮ್ ಹೋಮ್ ಎಲ್ಲ ನಡೀತಿದೆ. ಸೊ ಇವತ್ತಿನ ವಿಡಿಯೋ ಏನಂದರೆ ಟಾಪ್ 5 ಬೆಸ್ಟ್ ಲ್ಯಾಪ್ಟಾಪ್ಸ್ ಅಂಡರ್ 40K. ಸೊ ಈ ವಿಡಿಯೋ ಸ್ಟಾರ್ಟ್ ಆಗಿದ್ದ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. 200 ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬ ಹತ್ತಿರವಿದೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಐಕಾನನ್ನು ಮರೆಯದೇ ವ್ಯಕ್ತಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಲಿಸ್ಟ್ ಹೇಳೋಕ್ಕಿಂತ ಮುಂಚೆ ನಾನೊಂದು ಕೆಲವು ಮಿನಿಮಮ್ ಕ್ರೈಟೀರಿಯಾಗಳನ್ನ ಇಟ್ಟಿದ್ದೇನೆ. ಅದೇನೆಂದರೆ, ಈ ಲ್ಯಾಪ್ಟಾಪಲ್ಲಿ ನಿಮಗೆ i3 ಅವರ 10th ಅಥವಾ 11th ಜನರೇಷನ್ ಇದು ಪ್ರೊಸೆಸರ್ ಇರಬೇಕು, 8GB ರ್ಯಾಮ್ ಇರಬೇಕು ಮಿನಿಮಮ್. ಹಾಗೆ ಇದರಲ್ಲಿ 1TB HDD ಅಥವಾ 256 SSD ಸ್ಟೋರೇಜ್ ಇರಲೇಬೇಕು ಮಿನಿಮಮ್. ಮತ್ತು ಇದರಲ್ಲಿ ನಿಮಗೆ 14-inch ಫುಲ್ HD ಡಿಸ್ಪ್ಲೇ ಇರಬೇಕು, ವಿಂಡೋಸ್ 10 ಇರಬೇಕು, ಮತ್ತು ಒಂದು ವೆಬ್ ಕ್ಯಾಮ್ ಇರಲೇಬೇಕು. ಯಾಕಂದರೆ ಈಗ ಆನ್ಲೈನ್ ಕ್ಲಾಸ್ ಎಲ್ಲ ನಡೀತಿದೆ ಅಲ್ಲ, ಸೊ ವೆಬ್ ಕ್ಯಾಮ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ಸೊ 5th ನಂಬರಲ್ಲಿ ನಿಮಗೆ HP ಅವರ 14S ಲ್ಯಾಪ್ಟಾಪ್ ಇದೆ. ಸೊ ಇದರ ಪ್ರೊಸೆಸರಿಗೆ ಹೋದರೆ ಇದರಲ್ಲಿ ಇಂಟರ್ i3 11th ಜನರೇಷನ್ ಇದು ಪ್ರೊಸೆಸರ್ ಇದೆ. ಹಾಗೆ ಇದರಲ್ಲಿ 8GB ರ್ಯಾಮ್ ಇದೆ, 256GB SSD ಇದೆ. ಸೊ ನಿಮಗೆ ರೀಡ್ ರೈಟ್ ಸ್ಪೀಡ್ ಬೇಕಂದರೆ, ನಿಮಗೆ ಸ್ಟೋರೇಜ್ ಅಷ್ಟು ಮುಖ್ಯ, ಆದರೆ ರೀಡ್ ರೈಟ್ ಸ್ಪೀಡ್ ಬೇಕಂದರೆ ಈ ಲ್ಯಾಪ್ಟಾಪ್ ನಾವು ನೋಡ್ಬೋದು. ಮತ್ತು ಇದರಲ್ಲಿ 14-inch ಇದು ಫುಲ್ HD ಡಿಸ್ಪ್ಲೇ ಇದೆ. ಮತ್ತು ಇದರ ಕಂಪೆನಿ ಹೇಳೋ ಪ್ರಕಾರ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ 12 ಗಂಟೆ ಬರ್ತದಂತೆ. ಸೊ ಮತ್ತು Type-C ಪೋರ್ಟ್ ಇದೆ. ಇದರ ಪ್ರೈಸಿಗೆ ಹೋದರೆ ಇದು 40,999 ರೂಪಾಯಿಗೆ ಸಿಗ್ತದೆ. ಸೊ ಆಫರ್ಸಿಗೆ ಹೋದರೆ ಇನ್ನೂ ಕಮ್ಮಿಗೆ ಸಿಗ್ತದೆ, ಅಂಡರ್ 40,000 ಆಗ್ತದೆ. ಸೊ 4th ನಂಬರಲ್ಲಿ ನಿಮಗೆ ಆಸುಸ್ ಅವರ X515 ಲ್ಯಾಪ್ಟಾಪ್ ಇದೆ. ಸೊ ಈ ಲ್ಯಾಪ್ಟಾಪಿಗೆ ಹೋದರೆ ಇದರಲ್ಲಿ 15.6-inch ಫುಲ್ HD ದೊಡ್ಡ ಡಿಸ್ಪ್ಲೇ ಇದೆ. ಆಯಿತಾ, ಇದೊಂದು ದೊಡ್ಡ ಡಿಸ್ಪ್ಲೇ. ಮತ್ತು ಇದರ ಪ್ರೊಸೆಸರಿಗೆ ಹೋದರೆ ಇದರಲ್ಲಿ ಇಂಟೆಲ್ ಅವರ i3 10th ಜನರೇಷನ್ ಪ್ರೊಸೆಸರ್ ಇದೆ. ಸೊ ಅದಕ್ಕೆ ಇದು 4th ನಂಬರಲ್ಲಿದೆ. ಇದರಲ್ಲಿ 8GB ರ್ಯಾಮ್ ಇದೆ, 512GBದು SSD ಇದೆ. ಸೊ ನಿಮಗೆ ರೀಡ್ ರೈಟ್ ಸ್ಪೀಡು ಸಹ ಒಳ್ಳೆ ಇರಬೇಕು, ಮತ್ತು ಸ್ಟೋರೇಜ್ ಸಹ ಜಾಸ್ತಿ ಇರಬೇಕಂದ್ರೆ ಈ ಲ್ಯಾಪ್ಟಾಪ್ನ ನೀವು ನೋಡ್ಬೋದು. ಮತ್ತು ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆಯಿತಾ, ಫಿಂಗರ್ ಪ್ರಿಂಟ್ ಸೆನ್ಸರ್. ಮತ್ತು ಇದರ ಪ್ರೈಸಿಗೆ ಹೋದರೆ ಇದು ನಿಮಗೆ 39,990 ರೂಪಾಯಿಗೆ ಸಿಗುತ್ತೆ. ಸೊ 3rd ನಂಬರಲ್ಲಿ ನಿಮಗೆ HP ಅವರ 15S ಲ್ಯಾಪ್ಟಾಪ್ ಇದೆ. ಹಾಂ, ಅದು 14S, ಇದು 15S, ಆಯಿತಾ. ಇವರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ 15.6-inch ದೊಡ್ಡ ಡಿಸ್ಪ್ಲೇ ಇದೆ, ಅದರಲ್ಲಿ 14.14-inch ಡಿಸ್ಪ್ಲೇ ಇತ್ತು. ಮತ್ತು ಇದರಲ್ಲಿ 1TB HDD ಇದೆ, ಆಯಿತಾ. ಸೊ ನಿಮಗೆ ರೀಡ್ ರೈಟ್ ಸ್ಪೀಡ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ವಾ. ಮತ್ತು ನಿಮಗೆ ಮೂವೀಸ್ ಎಲ್ಲ ಜಾಸ್ತಿ ಸ್ಟೋರ್ ಮಾಡ್ತೀರಂದರೆ ಈ ಲ್ಯಾಪ್ಟಾಪ್ನ ನೀವು ನೋಡಲೇಬೇಕು. ಮತ್ತು ಎಲ್ಲ ಸೇಮೇ, ಎಲ್ಲ ಸ್ಪೆಸಿಫಿಕೇಶನ್ ಎಲ್ಲ ಸೇಮೇ. ಮತ್ತು ಇದರ ಪ್ರೈಸಿಗೆ ಹೋದರೆ ಇದು ನಿಮಗೆ 41,990 ರೂಪಾಯಿಗೆ ಸಿಗುತ್ತೆ. ಸೊ 2nd ನಂಬರಲ್ಲಿ ನಿಮಗೆ ಡೆಲ್ ಅವರ ಓಸ್ತ್ರೋ ಲ್ಯಾಪ್ಟಾಪ್ ಇದೆ, ಆಯಿತಾ. ಸೊ ಇದರ ಈ ಲ್ಯಾಪ್ಟಾಪಿಗೆ ಹೋದರೆ ಇದರಲ್ಲಿ 14-inch ಫುಲ್ HD ಡಿಸ್ಪ್ಲೇ ಇದೆ, 8GB ರ್ಯಾಮ್ ಇದೆ, 1TB HDD ಇದೆ. ಸೊ ನಿಮಗೆ ಇದರ ಪ್ರೊಸೆಸರಿಗೆ ಹೋದರೆ ಇದರಲ್ಲಿ ನಿಮಗೆ ಇಂಟೆಲ್ ಅವರ i3 11th ಜನರೇಷನ್ ಪ್ರೊಸೆಸರ್ ಇದೆ, ಆಯಿತಾ, 11th ಜನರೇಷನ್. ಮತ್ತು ಇದರಲ್ಲಿ Type-C ಪೋರ್ಟ್ ಏನೂ ಇಲ್ಲ. ಮತ್ತು ಇದರ ಪ್ರೈಸಿಗೆ ಹೋದರೆ ಇದು 39,650 ರೂಪಾಯಿಗೆ ಸಿಗುತ್ತೆ. ಸೊ ಮತ್ತು ನಾನು ಎಲ್ಲ ಲ್ಯಾಪ್ಟಾಪ್ನ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ಈ ವಿಡಿಯೋ ಆಮೇಲೆ ನೀವು ಚೆಕ್ಔಟ್ ಮಾಡ್ಬೋದು. ಸೊ 1st ನಂಬರಲ್ಲಿ ನಿಮಗೆ Acer ಅವರ Aspire 5 ಲ್ಯಾಪ್ಟಾಪ್ ಇದೆ, ಆಯಿತಾ. ಈ ಲ್ಯಾಪ್ಟಾಪಿಗೆ ಹೋದರೆ ಇದರಲ್ಲಿ 14-inch ಫುಲ್ HD ಡಿಸ್ಪ್ಲೇ ಇದೆ, 8GB ರ್ಯಾಮ್ ಇದೆ, ಹಾಗೆ 1TBದು HSD ಇದೆ. ಮತ್ತು ಇದರಲ್ಲಿ ನಿಮಗೆ ಇಂಟೆಲ್ ಅವರ i3 11th ಜನರೇಷನ್ ಪ್ರೊಸೆಸರ್ ಇದೆ. ಕಂಪೆನಿ ಪ್ರಕಾರ ಈ ಲ್ಯಾಪ್ಟಾಪ್ ನಿಮಗೆ 11 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಕೊಡ್ತದಂತೆ. ಮತ್ತು ಇದರ ಪ್ರೈಸಿಗೆ ಹೋದರೆ ಇದು 39,490 ರೂಪಾಯಿಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ನಾನು ಎಲ್ಲ ಲ್ಯಾಪ್ಟಾಪ್ ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು 200 ಸಬ್ಸ್ಕ್ರೈಬರ್ಗೆ ತುಂಬ ಹತ್ತಿರ ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿ, 200 ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ಪೆಷಲ್ ವಿಡಿಯೋ ಸಹ ಬರ್ಬೋದು, ಮತ್ತೆ ಗೊತ್ತಿಲ್ಲ. ಮತ್ತು ಅಲ್ಲಿ ಬೆಲ್ ಐಕಾನನ್ನು ಮರೆತಿರುತ್ತಿ. ಸೊ ಸ್ಟೇ ಹೋಮ್, ಸ್ಟೇ ಸೇಫ್, ಗುಡ್ ಬೈ.